ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಾಸಕ ಬಿ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಜಡ್ಜ್ ಮುಂದೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಹೆಚ್ಚಿನ ವಿಚಾರಣೆ ನಡೆಸಬೇಕು, ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ಟ್ರಾನ್ಸ್ಫರ್ ಆಗಿತ್ತು. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಲಾಕ್ ಆಗಿದ್ರು. 187 ಕೋಟಿ ಹಗರಣದ ಬಗ್ಗೆ ಇಡಿ ತನಿಖೆ ಚುರುಕುಗೊಂಡಿದೆ. ಅಕ್ರಮ ಹಣದ ಬಗ್ಗೆ ಇಂಚಿಂಚೂ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಇಂಚಿಂಚೂ ಮಾಹಿತಿ. ಇವತ್ತಿಗೆ ನಾಗೇಂದ್ರ ಇಡಿ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ. ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮತ್ತೆ ಹಾಜರುಪಡಿಸ್ತಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. 187 ಕೋಟಿ ಹಗರಣದ ಬಗ್ಗೆ ಇಡಿ ತನಿಖೆ ಮಾಡ್ತಾ ಇದೆ. ಹೊಸ ಹೊಸ ಸತ್ಯಗಳನ್ನು, ಹೊಸ ಹೊಸ ಟ್ವಿಸ್ಟ್ಗಳನ್ನು ಇಡೀ ಪ್ರಕರಣ ಪಡೆದುಕೊಳ್ತಾ ಇದೆ. ಇಡಿ ಅಧಿಕಾರಿಗಳಿಂದ ಈಗಾಗಲೇ ಬಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ, ಅವರ ತನಿಖೆ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇವತ್ತಿಗೆ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ. ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಈ ಹಣ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ತನಿಖೆ ಇನ್ನಷ್ಟು ಮಾಡೋದಿದೆ, ಆಳಕ್ಕೆ ಇಳಿಯೋದಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಇದರ ಜೊತೆ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ನಿನ್ನೆ ಇಡಿ ಅಧಿಕಾರಿಗಳಿಂದ ಲಕ್ಷ್ಮೀದೇವಿ ಎನ್ಕ್ವೈರಿ ಆಗಿದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಲಕ್ಷ್ಮೀದೇವಿಗೆ ಸಮನ್ಸ್ ಕೊಡಲಾಗಿದೆ. ಜುಲೈ 12ರಂದು ಲಕ್ಷ್ಮೀದೇವಿಗೆ ಸಮನ್ಸ್ ಕೊಟ್ಟಿದ್ದರು ಅಧಿಕಾರಿಗಳು. ಶಾಸಕ ಬಸನಗೌಡ ದದ್ದಲ್ ಸಂಬಂಧಿಗೆ ಭೂಮಿ ಮಾರಾಟ ಮಾಡಿದರು ಇವರು. ಕಾರ್ತಿಕ್ ಆಂಜನೇಯಗೆ ಭೂಮಿ ಮಾರಾಟ ಮಾಡಿದರು ಲಕ್ಷ್ಮೀ ಅವರು. ಕಾರ್ತಿಕ್ ಆಂಜನೇಯ ಮೂಲಕ 4 ಕೋಟಿ ರೂಪಾಯಿ ವ್ಯವಹಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ತನಿಖೆಯೂ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಾಸಕ ಬಿ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಜಡ್ಜ್ ಮುಂದೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಹೆಚ್ಚಿನ ವಿಚಾರಣೆ ನಡೆಸಬೇಕು, ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ಟ್ರಾನ್ಸ್ಫರ್ ಆಗಿತ್ತು. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಲಾಕ್ ಆಗಿದ್ರು. 187 ಕೋಟಿ ಹಗರಣದ ಬಗ್ಗೆ ಇಡಿ ತನಿಖೆ ಚುರುಕುಗೊಂಡಿದೆ. ಅಕ್ರಮ ಹಣದ ಬಗ್ಗೆ ಇಂಚಿಂಚೂ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಇಂಚಿಂಚೂ ಮಾಹಿತಿ. ಇವತ್ತಿಗೆ ನಾಗೇಂದ್ರ ಇಡಿ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ. ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮತ್ತೆ ಹಾಜರುಪಡಿಸ್ತಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. 187 ಕೋಟಿ ಹಗರಣದ ಬಗ್ಗೆ ಇಡಿ ತನಿಖೆ ಮಾಡ್ತಾ ಇದೆ. ಹೊಸ ಹೊಸ ಸತ್ಯಗಳನ್ನು, ಹೊಸ ಹೊಸ ಟ್ವಿಸ್ಟ್ಗಳನ್ನು ಇಡೀ ಪ್ರಕರಣ ಪಡೆದುಕೊಳ್ತಾ ಇದೆ. ಇಡಿ ಅಧಿಕಾರಿಗಳಿಂದ ಈಗಾಗಲೇ ಬಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ, ಅವರ ತನಿಖೆ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇವತ್ತಿಗೆ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ. ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಈ ಹಣ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ತನಿಖೆ ಇನ್ನಷ್ಟು ಮಾಡೋದಿದೆ, ಆಳಕ್ಕೆ ಇಳಿಯೋದಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಇದರ ಜೊತೆ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ನಿನ್ನೆ ಇಡಿ ಅಧಿಕಾರಿಗಳಿಂದ ಲಕ್ಷ್ಮೀದೇವಿ ಎನ್ಕ್ವೈರಿ ಆಗಿದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಲಕ್ಷ್ಮೀದೇವಿಗೆ ಸಮನ್ಸ್ ಕೊಡಲಾಗಿದೆ. ಜುಲೈ 12ರಂದು ಲಕ್ಷ್ಮೀದೇವಿಗೆ ಸಮನ್ಸ್ ಕೊಟ್ಟಿದ್ದರು ಅಧಿಕಾರಿಗಳು. ಶಾಸಕ ಬಸನಗೌಡ ದದ್ದಲ್ ಸಂಬಂಧಿಗೆ ಭೂಮಿ ಮಾರಾಟ ಮಾಡಿದರು ಇವರು. ಕಾರ್ತಿಕ್ ಆಂಜನೇಯಗೆ ಭೂಮಿ ಮಾರಾಟ ಮಾಡಿದರು ಲಕ್ಷ್ಮೀ ಅವರು. ಕಾರ್ತಿಕ್ ಆಂಜನೇಯ ಮೂಲಕ 4 ಕೋಟಿ ರೂಪಾಯಿ ವ್ಯವಹಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ತನಿಖೆಯೂ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.